ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಕಳೆದ ವಿಡಿಯೋದಲ್ಲಿ ಒಂದು ದಿನಕ್ಕೊಂದು ಶಾರ್ಟ್ ಟ್ರಿಕ್ ಅನ್ನೋ ಒಂದು ಸೀರೀಸ್ನ ಶುರು ಮಾಡಿದ್ವಿ. ಉತ್ತಮ ರೆಸ್ಪಾನ್ಸ್ ಬಂದಿತ್ತು. ಬಹಳಷ್ಟು ಸ್ಟೂಡೆಂಟ್ಸ್ ಕಾಮೆಂಟ್ ಸೆಕ್ಷನ್ನಲ್ಲಿ ಎಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿದ್ರು. ಸೊ ಹಾಗಾಗಿ ಈ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಏನಿದೆ ಇವತ್ತಿನ ಶಾರ್ಟ್ ಟ್ರಿಕ್ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ 32×31 ಅಂತ ಇದೆ. ಸೊ ಈ 32×31 ನಾವೇನ್ ಮಾಡ್ತೀವಿ, ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕು. 32×21 ಅಂತ ಇದೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ 2 1s are 2, ಸೊ 3 1s are 3, 2 2s are 4, ಸೊ 4+3 ಅಂದ್ರೆ 7, ಸೊ 3 2s are 6, 6 72. ನೋಡಿ ಎಷ್ಟು ಸುಲಭವಾಗಿದೆ. ಸೊ ಹೆಂಗ್ ಮಾಡಿದ್ವಿ ಅಂತ ಅಂದ್ರೆ ನೋಡಿ ಇದನ್ನ ಸೊ ಸಿಂಪಲ್ ಆಗಿ ಮಾಡೋದಿಲ್ಲ. ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಸೊ ಈ ತರ ಡಾಟ್ಸ್ ಹಾಕ್ಕೊಳ್ಳಿ. ಸೊ ಫಸ್ಟ್ ಈ ತರ ಮಾಡಿದ್ವಿ, ಇದು ಫಸ್ಟ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತಾ ಇದ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಥರ್ಡ್ ಸ್ಟೆಪ್ ಈ ತರ ಮಾಡ್ತಾ ಇದ್ವಿ. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್. ಬನ್ನಿ ಈಗ ನೋಡೋಣ 42×36 ಅಂತ ಇದೆ. ಸೊ 42×36, ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತಾ ಇದೀವಿ ನಾವು, ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 2 6 2 1 ಕ್ಯಾರಿ, ಎರಡು ನಂಬರ್ ಬಂದಾಗ ಏನ್ ಮಾಡ್ತೀವಿ, ಒಂದು ನಂಬರ್ ನ ಕ್ಯಾರಿ ಮಾಡ್ತೀವಿ. ಸೊ ನಾಕಾಗ 24 24 + 6, 24 + 6 ಅಂತ ಅಂದ್ರೆ 30 30 + 1 = 31, 1 ಮತ್ತೆ 3 ದಶಕ. ಸೊ 4 3 12 12 + 3 ಅಂತ ಅಂದ್ರೆ 15. ಸೊ 15 12 15 12, ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಅದೇ ತರ 44 31, ಸೊ 44 31 ಅಂತ ಇದೆ. ಸೊ ಏನ್ ಮಾಡ್ತೀವಿ, 4 1 4, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ, ಸೊ 4 1 4 4 3 12, ಸೊ 12 + 4 ಅಂತ ಅಂದ್ರೆ 16, 6 ಮತ್ತೆ 1 ದಶಕ. 4 3 12 12 + 1 ಅಂತ ಅಂದ್ರೆ 13, 1 3 6 4, ನೋಡಿ ಎಷ್ಟು ಸುಲಭವಾಗಿದೆ. ಸೊ ಇದನ್ನ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಇದನ್ನ ಕ್ರಾಸ್ ಪ್ರಾಡಕ್ಟ್ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಬಹಳ ಸಿಂಪಲ್ ಆಗಿದೆ. ಸೊ ಒಂದ್ಸರಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ಗೂ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ 3 ಡಿಜಿಟ್ಸ್. ಸೊ 3 ಡಿಜಿಟ್ಸ್ ನ ಹೆಂಗ್ ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಹೋಗಿ. ಸೊ 1 2 1, ಸೊ 2 1 1 ಅಂತ ಹೇಳಿ ಒಂದು ನಂಬರ್ ಇದೆ. 1 2 1 2 1 1, ಓಕೆ, 1 2 1 2 1 1, ಓಕೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕ್ವಿಕ್ ಆಗಿ ಮಾಡ್ತೀನಿ, ಆಮೇಲೆ ಆ ಡಾಟೆಡ್ ಲೈನ್ ನ ಬರಿತೀನಿ. ಸೊ ಆಗಾಗ ಅವಾಗ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ 1 1s are 1, 2 1s are 2, 1 1s are 1 ಅಂದ್ರೆ 3 ಆಗುತ್ತೆ. ನಂತರ ನೋಡಿ 1 1s are 1, 2 1s are 2 ಅಂದ್ರೆ 3 ಆಗುತ್ತೆ, ಪ್ಲಸ್ 2 1s are 2 ಅಂದ್ರೆ 5 ಆಗುತ್ತೆ. 2 2s are 4, 1 1s are 1, 4 + 1 5, ಸೊ 1 2s are 2, 2 5 5 3 1, ನೋಡಿ 2 5 5 3 1. ಹೆಂಗ್ ಮಾಡಿದ್ವಿ ಇದನ್ನ ಅಂತ ಅಂದ್ರೆ ನೋಡಿ, ಸೊ 3 ಡಿಜಿಟ್ ಇದೆ ಅಲ್ವಾ, 3 ಡಿಜಿಟ್ ಇರೋದಕ್ಕೆ ಸೊ 3 ಡಾಟ್ನ ಆಡ್ತೀವಿ. ಸೊ 3 ಡಾಟ್ನ ಆಡ್ತೀವಿ ಅಲ್ಲಿ 2 ಡಿಜಿಟ್ ಅಲ್ಲಿ. ಸೊ ಎಷ್ಟು ಸ್ಟೆಪ್ ಇತ್ತು ಅಂದ್ರೆ 3 ಸ್ಟೆಪ್ಸ್ ಇತ್ತು. ಬಟ್ ಇಲ್ಲಿ ನಮ್ಗೆ ಎಷ್ಟು ಸ್ಟೆಪ್ ಬರುತ್ತೆ ಅಂತ ಅಂದ್ರೆ ಇಲ್ಲಿ ನಮಗೆ ಸೊ 5 ಸ್ಟೆಪ್ಸ್ ಬರುತ್ತೆ. ಸೊ 5 ಸ್ಟೆಪ್ಸ್ ಹೆಂಗಿರುತ್ತೆ ಅಂತ ಹೇಳಿ ನೋಡಿ, ಫಸ್ಟ್ ಗೆ ನಾವು ಇದನ್ನೇ ಮಾಡಿದ್ವಿ ಅಲ್ವಾ, 2 ಡಿಜಿಟ್ಸ್ ಕೂಡ ಇದನ್ನೇ ಮಾಡಿದ್ವಿ, ಇಲ್ಲೂ ಕೂಡ ಅದನ್ನೇ ಮಾಡ್ತೀವಿ. ನಂತರ ಏನ್ ಮಾಡಿದ್ವಿ, ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, ಅಲ್ಲೂ ಕೂಡ ಅದನ್ನೇ ಮಾಡಿದ್ವಿ, ಇಲ್ಲೂ ಕೂಡ ಅದನ್ನೇ ಮಾಡ್ತೀವಿ. ಸೊ ನಂತರ ಏನ್ ನೋಡಿ, ಸೊ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ನಂತರ ಏನ್ ಮಾಡ್ತೀವಿ, ಮಧ್ಯದ ಡಿಜಿಟ್ ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನು, ಸೊ ಇದೆರಡು ನಂಬರ್, ನಂತರ ಇದೊಂದು ನಂಬರ್. ಸೊ ಕ್ವಿಕ್ ಆಗಿ ಮಾಡೋದು ಹೇಗೆ ಅಂತ ಹೇಳಿ ನೋಡಿ, ಒಂದ್ಸತಿ ನಿಮ್ ಪ್ರಾಕ್ಟೀಸ್ ಆಯ್ತು ಅಂತ ಅಂದ್ರೆ ಇದು ಬಹಳ ಸುಲಭ ಆಗುತ್ತೆ. ಸೊ 3 2 1 1 2 3, 3 2 1 1 2 3 ಅಂತ ನಂಬರ್ ಅಲ್ವಾ. ಸೊ 1 3 is 3 ನ 1 3 is 3, ನೋಡಿ ಇದು ಫಸ್ಟ್ ಸ್ಟೆಪ್ ಆಯ್ತು. ನಂತರ 2 3 is 6, 2 1 is 2, ಸೊ 6 + 2 ಎಷ್ಟಾಯ್ತು ಅಂದ್ರೆ 8 ಆಯ್ತು. ನಂತರ ನೋಡಿ ಥರ್ಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಏನಿದೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡಿ. 3 3 is 9, 3 3 is 9, ಇವೆರಡು ನಂಬರ್. 3 3 is 9, 1 1 is 1, ಓಕೆ. ಸೊ 9 + 1 10 ಆಯ್ತಾ. ನಂತರ ಏನ್ ಮಾಡ್ತೀವಿ, ಮಿಡಲ್ ಟರ್ಮ್, ಮಿಡಲ್ ಟರ್ಮ್ ಏನೋ 2 2s are 4, ಸೊ 10 + 4 ಅಂದ್ರೆ 14, 4 1 ಕ್ಯಾರಿ. ನೆಕ್ಸ್ಟ್ ಸಿಂಪಲ್, 3 2s are 6, 2 1s are 2, 6 + 2 8, 8 + 1 9, ಓಕೆ. ಸೊ ನಂತರ ಏನು, 3 1s are 3, ಸೊ 3 9 4 8 3, 3 9 4 8 3, ನೋಡಿ ಎಷ್ಟು ಸುಲಭ ಆಗಿದೆ. ಸೊ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮೆಥಡ್ ಫಾರ್ 3 ಡಿಜಿಟ್ ಅಂತ ಕರಿತೀವಿ. ಓಕೆ, ಸೊ ಈ ಶಾರ್ಟ್ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್.